हाय स्नेहितरे वेलकम टू एम एस कॉम्पिटेटिव वर्ल्ड यूट्यूब चैनल स्नेहितरे ना इंदिन वीडियो दिनांक 6 मे 2020 के संबंधी प्रचलित घटने प्रमुख प्रश्नोत्तर चर्चिसोण नम वीडियो कोने वर्गू नोडी ना कोने केळुव प्रश्नेगळिगे नम कमेंट बॉक्स निम्म आंसर कमेंट नम वीडियो नमगे लाइक आदरे लाइक शेर नम चानल इन्नू सब्सक्राइब आगिल्ल सब्सक्राइब आगि पक्कदल्लिरुव बेल ऐकान अन्नु ओत्तुवुदर मूलक नम जोते सदा नोटिफाई बनी स्नेहितरे इंदिन वीडियो स्टार्ट नम मोदलनेय प्रश्ने अमेरिका अध्यक्ष डोनाल्ड ट्रंप भारतीय अमेरिकन अशोक माइकल पिंटो इंटरनेशनल बैंक ऑफ रिकंस्ट्रक्शन एंड डेवलपमेंट के यूएस प्रतिनिधिया नामकरण आईबीआरडी केंद्र कचेरी ये सरिया उत्तर ऑप्शन 3 वाशिंगटन डीसी इंटरनेशनल बैंक ऑफ रिकंस्ट्रक्शन एंड डेवलपमेंट वर्ल्ड बैंक न अंगसंस्थे केंद्र कचेरी वाशिंगटन डीसी है इतचगे अमेरिका अध्यक्ष डोनाल्ड ट्रंप भारतीय अमेरिकन अशोक माइकल पिंटो यूएस प्रतिनिधिया नामकरण बैठे डीटेल नोड़े एरिक बेतेल राजीनामे कारण स्थान के अशोक माइकल पिंटो नेमक पिंटो माजी अध्यक्ष जॉर्ज डब्ल्यू बुश विशेष सहायक कार्यनिर्वहिसिदरु आईबीआरडी बग्गे डीटेल्स नोडोदाद्रे स्थापने 1944 केंद्र कचेरी वाशिंगटन डीसी अध्यक्षरु डेविड मालपास ಮುಂದಿನ ಪ್ರಶ್ನೆ ಲಾಕ್ಡೌನ್ನ ಮೂರನೇ ಹಂತ ಆರಂಭದ ನಂತರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ 70% ರಷ್ಟು ಮದ್ಯದ ಬೆಲೆಯನ್ನು ಹೆಚ್ಚಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೆಹಲಿ ಸರ್ಕಾರವು ಲಾಕ್ಡೌನ್ನ ಮೂರನೇ ಹಂತ ಆರಂಭದ ನಂತರ ಈ ಲಿಕ್ಕರ್ಗೆ ಹೆಚ್ಚಿನ ಪ್ರಮಾಣದ ಬೇಡಿಕೆಯಲ್ಲಿರುವುದರಿಂದ ಹೆಚ್ಚಿನ ಜನಸಂದಣಿಯಾಗುತ್ತಿತ್ತು ಆ ಜನಸಂದಣಿಯನ್ನು ತಡೆಗಟ್ಟಲು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ಪ್ರಶ್ನೆ आहार बिक्कट्टिन जागतिक वरदिया प्रकार याव देशवु प्रथम स्थानदल्लिदे इदक्के सरियाद उत्तर ऑप्शन 3 येमेन राष्ट्रवु आहार बिक्कट्टिन जागतिक वरदिया प्रकार प्रथम स्थानदल्लिदे इदर बग्गे डीटेल्स नोडोदाद्रे आहार बिक्कट्टिन विरुद्ध जागतिक वरदी 2020 अन्नु ग्लोबल नेटवर्क बिडुगडे माडिदे इदर प्रकार सुमारु 135 जनरु आहार बिक्कट्टिनल्लि वासिसुत्तिद्दारे एंदु ई वरदी हेळुत्तदे ई वरदिय प्रकार 2019रल्लि 113 मिलियन इद्दंतह ओंदु संख्ये 135 मिलियन गे एरिके आगिदे ಇದು 2019ರಿಂದ 2020ಕ್ಕೆ ಏರಿಕೆಯನ್ನು ಕಂಡಿದೆ ಮತ್ತು ಆಹಾರ ಬಿಕ್ಕಟ್ಟಿನಲ್ಲಿ 15.9 ಮಿಲಿಯನ್ ಜನರೊಂದಿಗೆ ಯೆಮೆನ್ ಅಗ್ರಸ್ಥಾನದಲ್ಲಿದೆ ಈ ದೇಶದಲ್ಲಿ 53% ಜನರು ಆಹಾರ ಬಿಕ್ಕಟ್ಟಿನಿಂದ ಬಳಲುತ್ತಿದ್ದಾರೆ ಮತ್ತು ಆಹಾರ ಬಿಕ್ಕಟ್ಟಿನಲ್ಲಿದ್ದ ಅಗ್ರ 10 ದೇಶಗಳು ವಿಶ್ವ ಜನಸಂಖ್ಯೆಯ 65% ಆಗಿದೆ ಆ 10 ದೇಶಗಳೆಂದರೆ ಮೊದಲ ಸ್ಥಾನ ಯೆಮೆನ್ ಮುಂದಿನ ಸ್ಥಾನ ಡಿಆರ್ ಕಾಂಗೋ ಅಫ್ಘಾನಿಸ್ತಾನ್ ವೆನೆಜುವೆಲಾ ಇಥಿಯೋಪಿಯಾ ದಕ್ಷಿಣ ಸುಡಾನ್ ಸಿರಿಯಾ ಸುಡಾನ್ ಉತ್ತರ ನೈಜೀರಿಯಾ ಮತ್ತು ಹೈಟಿ ಮುಂದಿನ ಪ್ರಶ್ನೆ ಯಾವ ದೇಶದವರು ಕೊರೋನಾ ವೈರಸ್ಗಾಗಿ ಮೋನೋಕ್ಲೋನಲ್ ಆಂಟಿಬಾಡಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ದೇಶದವರು ಈ ಒಂದು ಕೊರೋನಾ ವೈರಸ್ಗಾಗಿ ಮೋನೋಕ್ಲೋನಲ್ ಆಂಟಿಬಾಡಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಇಸ್ರೇಲ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ರಿಸರ್ಚ್ ಪ್ರಮುಖ ಕೋವಿಡ್-19 ಪ್ರತಿಕಾಯವನ್ನು ಪ್ರತ್ಯೇಕಿಸಿದೆ ಮತ್ತು ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದ ಮೋನೋಕ್ಲೋನಲ್ ನ್ಯೂಟ್ರಲೈಸಿಂಗ್ ಆಂಟಿಬಾಡಿ ಸೋಂಕಿತ ವ್ಯಕ್ತಿಯೊಳಗೆ ಕೋವಿಡ್-19 ವೈರಸ್ಸನ್ನು ತಟಸ್ಥಗೊಳಿಸುತ್ತದೆ ಎಂದು ವರದಿಯಾಗಿದೆ ಮತ್ತು ಈ ಒಂದು ಮೋನೋಕ್ಲೋನಲ್ ಎಂದರೆ ಚೇತರಿಸಿಕೊಂಡ ಜೀವಕೋಶದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದರಿಂದ ಈ ಪ್ರತಿಕಾಯವನ್ನು ಮೋನೋಕ್ಲೋನಲ್ ಎಂದು ಕರೆಯಲಾಗುತ್ತದೆ ಮೋನೋಕ್ಲೋನಲ್ ಪ್ರತಿಕಾಯಗಳು ಪ್ರತಿಕಾಯ ಅಂದರೆ ಆಂಟಿಬಾಡಿ ಮೋನೋಕ್ಲೋನಲ್ ಪ್ರತಿಕಾಯಗಳು ರೋಗದ ಚಿಕಿತ್ಸೆಯಲ್ಲಿ ಹೆಚ್ಚಿನ ಪ್ರಬಲ ಮೌಲ್ಯಗಳನ್ನು ಹೊಂದಿವೆ ಮತ್ತು ಇಸ್ರೇಲ್ ಬಗ್ಗೆ ಡೀಟೇಲ್ಸ್ ನೋಡಿದ್ರೆ ಇಸ್ರೇಲ್ನ ಒಂದು ಕ್ಯಾಪಿಟಲ್ ಜೆರುಸಲೇಮ್ ಅಧ್ಯಕ್ಷರು ರಿಯುವನ್ ರಿವ್ಲಿನ್ ಮತ್ತು ಕರೆನ್ಸಿ ಇಸ್ರೇಲಿ ಶೆಕೆಲ್ ಮುಂದಿನ ಪ್ರಶ್ನೆ
ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರದಂದು ವಿಶ್ವ ಅಸ್ತಮಾ ದಿನವನ್ನು ಗ್ಲೋಬಲ್ ಇನಿಟಿವೇಟಿವ್ ಫಾರ್ ಅಸ್ತಮಾ ಆಯೋಜಿಸುತ್ತದೆ. ಹಾಗಾದರೆ 2020ರ ಥೀಮ್ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಇನಪ್ ಅಸ್ತಮಾ ಡೆತ್ಸ್. ಈ ಒಂದು 2020ರ ಥೀಮ್ ಏನೆಂದರೆ ಇನಪ್ ಅಸ್ತಮಾ ಡೆತ್ಸ್ ಎನ್ನುವುದು ಈ ಒಂದು ಅಸ್ತಮಾ ದಿನದ ಒಂದು ಥೀಮ್ ಆಗಿದೆ. ಈ ವರ್ಷ ಮೇ 5ನೇ ತಾರೀಕಿನಂದು ಈ ಒಂದು ದಿನವನ್ನು ಆಚರಿಸಲಾಯಿತು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಮೊದಲ ವಿಶ್ವ ಅಸ್ತಮಾ ದಿನವನ್ನು 1998ರಲ್ಲಿ 35ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಯಿತು. ಈ ಒಂದು ಅಸ್ತಮಾ ದಿನವನ್ನು ಆಚರಿಸುವ ಉದ್ದೇಶವೇನೆಂದರೆ, ಈ ಅಸ್ತಮದ ಬಗ್ಗೆ ಜಾಗೃತಿ ಮೂಡಿಸುವುದು ಒಂದು, ಈ ಅಸ್ತಮಾ ದಿನವನ್ನು ಆಚರಿಸುವುದು ಒಂದು ಗುರಿಯಾಗಿ ಹೊಂದಿದೆ. ಇನ್ನು WHO ಪ್ರಕಾರ ಭಾರತದಾದ್ಯಂತ ಸುಮಾರು 235 ಮಿಲಿಯನ್ ಜನರು ಅಸ್ತಮಾದಿಂದ ಬಳಲುತ್ತಿದ್ದಾರೆ ಮತ್ತು ಇದು ಒಂದು ಸಾಂಕ್ರಾಮಿಕವಲ್ಲದ ರೋಗವಾಗಿದೆ. ಈ ಒಂದು ಅಸ್ತಮಾ ಶ್ವಾಸಕೋಶಕ್ಕೆ ಒಂದು ತೊಂದರೆಯನ್ನು ಉಂಟು ಮಾಡುವಂಥ ರೋಗವಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ರೈಟ್ ಸೈಡ್ ಇರುವುದು ಇದು ಒಂದು ಅಸ್ತಮ್ಯಾಟಿಕ್ ಲಂಗ್ ಆಗಿದೆ ಮತ್ತು ಲೆಫ್ಟ್ ಸೈಡ್ ಇರುವುದು ಇದು ಒಂದು ನಾರ್ಮಲ್ ಲಂಗ್ ಆಗಿದೆ, ಇದು ಅಸ್ತಮ್ಯಾಟಿಕ್ ಲಂಗ್ ಆಗಿದೆ. ಇಲ್ಲಿ ಒಂದು ಶ್ವಾಸಕೋಶಕ್ಕೆ ತೊಂದರೆ, ಒಂದು ಏರ್ ಪಾಸ್ ಆಗೋಕ್ಕೆ ಅತಿ ಚಿಕ್ಕ ಜಾಗವಾಗಿದೆ. ಇಲ್ಲಿ ನಾರ್ಮಲ್ ಲಂಗ್ಸಲ್ಲಿ ನಾರ್ಮಲ್ ಆಗಿದೆ. ಹಾಗೆ ಈ ಒಂದು ಅಸ್ತಮಾ ರೋಗವು ಮಕ್ಕಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ರೋಗವಾಗಿದೆ. ಮುಂದಿನ ಪ್ರಶ್ನೆ, ಆರ್ಕ್ಟಿಕಾ ಎಂಬ ಉಪಗ್ರಹಗಳ ಸರಣಿಯನ್ನು ಯಾವ ದೇಶ ಉಡಾವಣೆ ಮಾಡುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ರಷ್ಯಾ ದೇಶ. ರಷ್ಯಾ ದೇಶವು ಆರ್ಕ್ಟಿಕಾ ಎಂಬ ಉಪಗ್ರಹಗಳ ಸರಣಿಯನ್ನು ಉಡಾವಣೆ ಮಾಡಲು ಆರಂಭಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ರಷ್ಯಾವು 2020ರ ಡಿಸೆಂಬರ್ ವೇಳೆಗೆ ಬೈಕೋನೂರು ಬಾಹ್ಯಾಕಾಶದಿಂದ ಮೊದಲ ಆರ್ಕ್ಟಿಕಾ ಎಂ ಉಪಗ್ರಹವನ್ನು ಉಡಾಯಿಸಲಿದೆ. ಇದು ಆರ್ಕ್ಟಿಕ್ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ಈ ಉಪಗ್ರಹವನ್ನು ಬಳಸಲಾಗುತ್ತದೆ. ಈ ಉಪಗ್ರಹಗಳು ಸಂಗ್ರಹಿಸಿದ ದತ್ತಾಂಶವು ಭೂಮಿಯ ಧ್ರುವ ಪ್ರದೇಶಗಳಿಂದ ಹವಾಮಾನ ದತ್ತಾಂಶವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಈ ಉಪಗ್ರಹಗಳು ಸಂಗ್ರಹಿಸಿದ ಮಾಹಿತಿಯು ಹವಾಮಾನ ಮುನ್ಸೂಚನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನು ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಸಾಧ್ಯವಾಗುತ್ತದೆ. ಇನ್ನು ರಷ್ಯಾ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ರಷ್ಯಾದ ಕ್ಯಾಪಿಟಲ್ ಮಾಸ್ಕೋ ಮತ್ತು ಪ್ರಸ್ತುತ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರು ಮತ್ತು ಕರೆನ್ಸಿ ರಷ್ಯನ್ ರೂಬಲ್. ಮುಂದಿನ ಪ್ರಶ್ನೆ, ಶ್ರೀರಾಮ್ ವೆಂಕಟರಾಮನ್ ಅವರು ಯಾವ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಫ್ಲಿಪ್ಕಾರ್ಟ್. ಶ್ರೀರಾಮ್ ವೆಂಕಟರಾಮನ್ ಅವರು ಇತ್ತೀಚೆಗೆ ಫ್ಲಿಪ್ಕಾರ್ಟ್ನ ಒಂದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ನೇಮಕವಾಗಿದ್ದಾರೆ. ಇನ್ನು ಫ್ಲಿಪ್ಕಾರ್ಟ್ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಇದು ಸ್ಥಾಪನೆಯಾಗಿದ್ದು 2007ರಲ್ಲಿ ಮತ್ತು ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಸ್ಥಾಪಕರು ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಮತ್ತು ಪ್ರಸ್ತುತ CEO ಕಲ್ಯಾಣ್ ಕೃಷ್ಣಮೂರ್ತಿಯವರು. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿಯ ನಗರ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ನಗರ್ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಇದು ಒಂದು ರಾಜ್ಯದ ಕೊರೋನಾ ವೈರಸ್ ಪೀಡಿತ ಆರ್ಥಿಕತೆಯನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶದಿಂದ ಹಿಮಾಚಲ ಪ್ರದೇಶ್ ಸರ್ಕಾರವು ತನ್ನ ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಕನಿಷ್ಠ ವರ್ಷದಲ್ಲಿ 120 ದಿನಗಳ ಉದ್ಯೋಗ ಖಾತರಿ ನೀಡುವ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಇನ್ನು ಹಿಮಾಚಲ ಪ್ರದೇಶ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಇದಕ್ಕೆ ಒಂದು ರಾಜ್ಯದ ಸ್ಥಾನಮಾನ ಬಂದಿದ್ದು 25 ಜನವರಿ 1971ರಂದು ಮತ್ತು ಇದು ರಾಜಧಾನಿ ಶಿಮ್ಲಾ ಮತ್ತು ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಅವರು ಮತ್ತು ಪ್ರಸ್ತುತ ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ ಅವರು. ಮುಂದಿನ ಪ್ರಶ್ನೆ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪ್ರದೀಪ್ ಕುಮಾರ್ ದಾಸ್. ಪ್ರದೀಪ್ ಕುಮಾರ್ ದಾಸ್ ಅವರನ್ನು ಇತ್ತೀಚೆಗೆ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಫೀಚರ್ ಫೋಟೋಗ್ರಾಫಿಯಲ್ಲಿ 2020ನೇ ಸಾಲಿನಲ್ಲಿ
ಪುಲಿಟ್ಜರ್ ಪ್ರಶಸ್ತಿ ಪಡೆದ ಭಾರತೀಯ ಪತ್ರಕರ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲರು. ಈ ಮೇಲಿನ ಎಲ್ಲರಾದಂತಹ ದಾಸ್ ಆಸಿನ್, ಮುಕ್ತಾರ್ ಖಾನ್ ಮತ್ತು ಚನ್ನಿ ಆನಂದ್ ಈ ಮೂವರು ಕೂಡ ಫೀಚರ್ ಫೋಟೋಗ್ರಾಫಿಯಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದ ಭಾರತದ ಪತ್ರಕರ್ತರಾಗಿದ್ದಾರೆ. ಇನ್ನು ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಇದು ವೃತ್ತಪತ್ರಿಕೆ, ಪತ್ರಿಕೋದ್ಯಮ, ಸಾಹಿತ್ಯಿಕ ಸಾಧನೆಗಳು, ಸಂಗೀತ ಸಂಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ. ಇದು ಸ್ಥಾಪನೆಯಾಗಿದ್ದು 1917ರಲ್ಲಿ. ಇದನ್ನು ನೀಡುವವರು ಯುನೈಟೆಡ್ ಸ್ಟೇಟ್ಸ್ನವರು ಮತ್ತು ಪ್ರಸ್ತುತ ಪಡಿಸುವವರು ಕೊಲಂಬಿಯಾ ಯೂನಿವರ್ಸಿಟಿಯವರು. ಓಕೆ ಸ್ನೇಹಿತರೆ, ಹಾಗಿದ್ದರೆ ನಿನ್ನಿನ ಎರಡು ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ 2014ರಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಪ್ರಾರಂಭವಾಯಿತು. ಮತ್ತು USFED ಯುನೈಟೆಡ್ ಸ್ಟೇಟ್ಸ್ ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಆರಂಭವಾದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 30 ಜೂನ್ 1906ರಲ್ಲಿ ಈ ಒಂದು USFED ಸ್ಟಾರ್ಟ್ ಆಯಿತು. ಹಾಗಿದ್ದರೆ ಇಂದಿನ ಎರಡು ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಕೋವಿಡ್ ಖಾತಾ ಎಂಬ ಮಲ್ಟಿಮೀಡಿಯಾ ಗೈಡನ್ನು ಬಿಡುಗಡೆ ಮಾಡಿದವರು ಯಾರು? ಮತ್ತು ಎರಡನೇ ಪ್ರಶ್ನೆ, ದ ಸಾರಾಸ್ ಕಲೆಕ್ಷನ್ ಎಂಬ ಆನ್ಲೈನ್ ಪೋರ್ಟಲನ್ನು ಆರಂಭಿಸಿದವರು ಯಾರು? ಓಕೆ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ.